ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದಿವ್ಯ ಸತೀಶ್ ವಿಟ್ನ ಬ್ಲಾಗ್. ಏನಪ್ಪ ಅಂದರೆ ಪ್ರ್ಯಾಂಕ್ ಕಾಲ್. ನನ್ನ ಫ್ರೆಂಡಿಗೆ ಪ್ರ್ಯಾಂಕ್ ಮಾಡೋಣ ಅಂದ್ಕೊಂಡಿದ್ದೀನಿ. ಐ ಮೀನ್, ಅವಳು ಒಂದು ಕೆಲಸ ಹುಡುಕ್ತಿದ್ದಲ್ಲ, ಅದ್ರ ಮೇಲೆ ಅವ್ನು ಪ್ರ್ಯಾಂಕ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅವಳು ಪಿಕ್ ಮಾಡ್ತಾಳೆ, ಪಿಕ್ ಮಾಡಲ್ವ ನನಗೆ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಅದು ಪಿಕ್ ಮಾಡಿದ್ರೆ ಪ್ರ್ಯಾಂಕ್ ಮಾಡ್ತೀನಿ, ಇಲ್ಲ ಬೇರೆ ಫ್ರೆಂಡ್ ಯಾರಿಗಾದ್ರು ಪ್ರ್ಯಾಂಕ್ ಮಾಡ್ತೀವಿ. ಇವ್ರಿಗೆ ಪ್ರ್ಯಾಂಕ್ ಮಾಡೋಣ ಅಂದ್ಕೊಂಡಿದ್ದೀನಿ. ಐ ಮೀನ್, ಅವ್ಳು ಮನೇಲಿ ಇರ್ತಾಳೆ, ನಿದ್ದೆ ಮಾಡ್ತಾ ಇರ್ತಾಳೆ. ಸಮಟೈಮ್ ಅಂಕ ಅವಳು ಪಿಕ್ ಮಾಡಲ್ಲ, ಆಗ್ತಾರೆ ಅವಳು. ನಂದು ಅವ್ಳದ್ದು ಫ್ರೆಂಡ್ಶಿಪ್ ಬಂದು 7 ಇಯರ್ಸ್ ಅವ್ರ 8 ಇಯರ್ಸ್ ಫ್ರೆಂಡ್ಶಿಪ್. ಇವತ್ತು ನನ್ನ ಫೋನಿಂದ ಮಾಡ್ತಾ ಇಲ್ಲ, ನಮ್ಮ ಹಸ್ಬೆಂಡ್ ಅವ್ರ ಅಕ್ಕವ್ರ ಫೋನಿಂದ ಪ್ರ್ಯಾಂಕ್ ಮಾಡ್ತಾ ಇದ್ದೀನಿ. ಐ ಮೀನ್, ನನ್ನ ಫೋನಲ್ಲಿ ಮಾಡಿದ್ರೆ ಗೊತ್ತಾಗುತ್ತೆ, ನನ್ನ ಹಸ್ಬೆಂಡ್ ನಂಬರ್ ಇದೆ. ಅವಳಿಬ್ಬರಲ್ಲಿ ಕಾಲ್ ಮಾಡಿದ್ರೆ ಗೊತ್ತಾಗುತ್ತೆ, ಅದಕ್ಕೆ ಬೇರೆಯವ್ರ ನಂಬರ್ ಇದೆ, ಕಾಲ್ ಮಾಡ್ತಾ ಇದ್ದೀನಿ. ಅವ್ಳು ಕಾಲ್ ಸಿಕ್ಕಾಮೇಲೆ ಬ್ಲಾಕ್ ಮಾಡ್ತೀನಿ. ಮತ್ತೆ ಪ್ಲೀಸ್, ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗ್ತಂಗೆ ಯಾರಾದರೂ ನೋಡ್ತಾ ಇದ್ದೀವಿ, ಹೋಗಿ ಸಬ್ಸ್ಕ್ರೈಬ್ ಆಗಿ. ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈಗ ಇದೇ ಕಂಟಿನ್ಯೂ ಮಾಡೋಣ. ಯಾವಾಗೈಸ್ ಅವಳು ಕಾಲ್ ಪಿಕ್ ಮಾಡಿದ್ದಾರೆ, ಈಗ ಮಾತಾಡ್ತಿದ್ದೀನಿ. ಹಲೋ ಮ್ಯಾಮ್, ಯುವರ್ ನೇಮ್ ಸುನೈನಾ? ಓಕೆ ಮ್ಯಾಮ್, ಐ ಕಾಲ್ ಟು ಎಮ್ ಎಸ್ ಸಿ ಕಂಪ್ನಿ. ಈ ವರ್ಕ್ ಫ್ರಮ್ ಹೋಮ್ ಅವರ ಕಂಪ್ನಿ ಜಾಯಿನ್? ಓಕೆ, ಟಾಕ್ ಟು ಇನ್ ಕನ್ನಡ. ಓಕೆ ಮ್ಯಾಮ್, ನಾವು ಎಮ್ ಎಸ್ ಸಿ ಕಂಪ್ನಿಯಿಂದ ಕಾಲ್ ಮಾಡ್ತಾ ಇದ್ದೀವಿ. ಯೂಟ್ಯೂಬ್ ಈಗ ಟ್ರೈ ಮಾಡೋಣ. ನಾನು ಯೂಟ್ಯೂಬ್ಗೆ ಪ್ಲಾನ್ ಮಾಡ್ತಿದ್ದೆ. ಓಕೆ, ಸಬ್ಸ್ಕ್ರೈಬ್ ಆಗಕ್ಕೆ ನನ್ನ ಚಾನಲ್ಗೆ. ಏ ಇಲ್ಲ, ನಿಮ್ಮ ಕಾಲ್ ಪಿಕ್ ಮಾಡಲಿಲ್ಲ ಅಂದರೆ ಪ್ರೀತಿಗೋ ಯಾರಿಗಾದ್ರು ಕಾಲ್ ಪಿಕ್ ಮಾಡಿಬಿಟ್ಟು ಪ್ರ್ಯಾಂಕ್ ಮಾಡೋಣ. ನೀವು ಕೆಲಸ ಹುಡುಕ್ತಿದ್ದೆ ಅಂದಲ್ಲ, ಅದ್ರ ಬೇಸ್ ಮೇಲೆ ಮಾಡೋಣ ಅಂದ್ಕೊಂಡು ಮಾಡಿದೆ. ನಾನು ಇಂಗ್ಲೀಷಲ್ಲೇ ಮಾತಾಡಬೇಕಾಗಿತ್ತು, ಕನ್ನಡದಲ್ಲಿ ಮಾತಾಡ್ಬಿಟ್ಟು. ನೋಡಿ ಏನು ಮಾಡ್ತಿದ್ದೆ, ಈ ನನ್ನ ಫ್ರೆಂಡಿಗೆ ಪ್ರ್ಯಾಂಕ್ ಮಾಡಿದ್ದು ಸ್ಟಾಪ್ ಆಗೋಯ್ತು. ಐ ಮೀನ್, ಅವ್ಳು ನನ್ನ ವಾಯ್ಸ್ ಗೊತ್ತಾಗ್ಬಿಡ್ತು. ಅವಳು ಬೆಳಗ್ಗೆಯಿಂದ ಕಂಪ್ನಿಗೆ ಅಪ್ಲೈ ಮಾಡ್ತಾ ಇದ್ಲು, ಬಟ್ 11 ನಂಬರ್ ಅಂತ ಪಿಕ್ ಮಾಡಲು. ಒಂದು 2 ಸೆಕೆಂಡ್ಸ್ ಅಷ್ಟೇ, 1 ಸೆಕೆಂಡ್ಸ್ ಅವ್ರು 2 ಸೆಕೆಂಡ್ಸಲ್ಲಿ ಪ್ರ್ಯಾಂಕ್ ಆಯಿತು. ಆಮೇಲೆ ನನ್ನ ವಾಯ್ಸ್ ಅಲ್ಲಿ ಕಂಡು ಇರ್ಬಿಟ್ಲು, ಯೂಟ್ಯೂಬಲ್ಲಿ ನೋಡ್ತಾ ಇರ್ತಾಳೆ. ಆಮೇಲೆ ನನ್ನ ಜೊತೆ ಟಚಲ್ಲಿ ಇರ್ತಾಳೆ, ಅದರಿಂದ ವಾಯ್ಸ್ ಗೊತ್ತಾಯಿತು. ನೆಕ್ಸ್ಟು ಏನಾದ್ರು ಖರ್ಚಿಪ್ಪು ಬೇರೆ ಥರ ವಾಯ್ಸಲ್ಲಿ ಇಟ್ಕೊಂಡು ಮಾತಾಡಬೇಕು. ಇನ್ನೊಬ್ಬರು ಫ್ರೆಂಡಿಗೆ ಪ್ಲ್ಯಾಂಕ್ ಮಾಡೋಣ ಅಂದ್ಕೊಂಡಿದ್ದೀನಿ, ಅದೇನಾಗುತ್ತೆ ಗೊತ್ತಿಲ್ಲ. ಅವ್ಳು ಕಾಲ್ ಪಿಕ್ ಮಾಡ್ತಾಳ ಮಾಡಲ್ವ ಗೊತ್ತಿಲ್ಲ, ಪಿಕ್ ಮಾಡಿದ್ರೆ ಪ್ರ್ಯಾಂಕ್ ಮಾಡ್ತೀನಿ. ಕಾಲ್ ರೀಚ್ ಆಗ್ತಾ ಇಲ್ಲ ಗೈಸ್. ನೀವು ಡಯಲ್ ಮಾಡಿದ ಸಂಖ್ಯೆಯು ಪ್ರಸ್ತುತ ಕಾರ್ಯನಿರತವಾಗಿದೆ ಅಥವಾ ಈ ಸಮಯದಲ್ಲಿ ತಲುಪಲು ಸಾಧ್ಯವಿಲ್ಲ, ದಯವಿಟ್ಟು ನಂತರ ಪ್ರಯತ್ನಿಸಿ. ಕಾಲ್ ರೀಚ್ ಆಯ್ತಲ್ಲ ಅವಳು. ಇನ್ನೊಂದ್ಸತಿ ಮಾಡ್ತೀನಿ, ಟ್ರೈ ಮಾಡ್ತೀನಿ. ಅಷ್ಟೇ ಇದೆ ಗೈಸ್, ನೆಟ್ವರ್ಕ್ ಇಲ್ಲ. ಬೇರೆ ಫ್ರೆಂಡಿಗೆ ಯಾರಿಗಾದ್ರು ಪ್ರ್ಯಾಂಕ್ ಮನೆ ಯಾಕೊಳ್ಳೋದು, ಪ್ರ್ಯಾಂಕ್ಗೆ ಸಕ್ಸಸ್ ಏನು ಸಕ್ಸಸ್ ಆಯ್ತಾ ಇಲ್ಲ. ಇನ್ನೊಬ್ರು ಯಾರಿಗಾದ್ರು ಫ್ರೆಂಡು ಅಕ್ಕಾಗೋ ಯಾರಿಗಾದ್ರು ಪ್ರ್ಯಾಂಕ್ ಮಾಡ್ತೀನಿ. ನಾನು ವಾಯ್ಸ್ ಕಂಡಿರ್ತೇನೆ, ನಾನು ಏನು ಮಾಡೋಕ್ಕಾಗುತ್ತೀವಿ. ಹಲೋ, ನಾನು ಟ್ಯೂಷನ್ ತಗೊಂತೀರ ನೀವು ಮ್ಯಾಮ್? ಎಷ್ಟಾಗುತ್ತೆ ಫೀಸ್ ಒಬ್ಬರಿಗೆ? ಓಕೆ, ಎಲ್ಲಿರೋದು ನೀವು? ಕರಿಯೋದ್ನಲ್ಲಿದ್ದಾನೆ. ಓಕೆ ಮ್ಯಾಮ್, ಎಷ್ಟು ಸ್ಟ್ಯಾಂಡರ್ಡ್ 400 ಆಗುತ್ತೆ ಒಬ್ಬರಿಗೆ? 400 ಇಲ್ಲ 2 ನಂಬರ್ಸ್ ಇದೆ 400 ಮ್ಯಾಮ್. ಓಕೆ, ಹೆಸರು ಜೊತೆ ತಗೊಂತೀರ? ಓಕೆ, ಎಷ್ಟು ಗಂಟೆಯಿಂದ ಎಷ್ಟು ಗಂಟೆಗೆ? ಓಕೆ, ಎಷ್ಟು ಜನ ಬರ್ತಾರೆ ನಿಮಗೆ? ನಿಂಗೂ ಕಾಲ್ ಮಾಡಿದೆ ಯೂಟ್ಯೂಬ್ ಪ್ರ್ಯಾಂಕ್ ಮಾಡೋಣ ಅಂತ. ಅವಳು ಕಂಡಿದ್ಲು, ಪ್ರೀತಿಗೆ ಮಾಡಿದೆ. ಪ್ರೀತಿ ಕಾಲೆ ಪಿಕ್ ಮಾಡ್ತಾ ಇಲ್ಲ, ಅವಳದು ನೆಟ್ವರ್ಕ್ ಇಲ್ಲ. ನಾನು
ಸ್ಟಾರ್ಟಿಂಗ್ ಗೊತ್ತಾಯ್ತಾ ಗೊತ್ತಾಗಿಲ್ವಾ? ಸ್ಟಾರ್ಟಿಂಗ್ ಗೊತ್ತಾಗಿಲ್ಲ, ಆಮೇಲೆ ಲಿವಾಯ್ಸ್ ಗೊತ್ತಾಯ್ತು. ಏನ್ ಮಾಡ್ತಿದ್ದೆ ಇವಾಗ? ಪ್ರ್ಯಾಂಕ್ ಮಾಡಿದೆ ಅವಳು, ಒಂದು 2 ಸೆಕೆಂಡ್ಸ್ ಅವಳು ಅಷ್ಟೇ ಪ್ರ್ಯಾಂಕ್ ಆಗಿತ್ತು. ಆಮೇಲೆ ನಾನು ವಾಯ್ಸ್ ಕಂಡಿದ್ಲು, ಅವಳು ಟೀಚರ್ ಮತ್ತು ಟ್ಯೂಷನ್ ತೊಗೊಂತಾಳೆ ಮನೇಲಿ, ಆ ಬೇಸ್ ಮೇಲೆ ಟ್ಯೂಷನ್ ತೊಗೊತೀರಾ ಅಂತ ಕೇಳಿದೆ. ಆಮೇಲೆ ಯಾವ ಒಂದು 2 ಸೆಕೆಂಡ್ಸ್ ಪ್ರ್ಯಾಂಕ್ ಆಯಿತು. ಆಮೇಲೆ ಗೊತ್ತಾಗ್ತಿತ್ತು, ಇನ್ನೊಬ್ಬರು ಫ್ರೆಂಡಿಗೆ ಕಾಲ್ ಮಾಡೋಣ ನೋಡೋಣ, ಯಾಕೈತೆ ಅದು ಸಕ್ಸಸ್ ಆಯ್ತಲ್ಲ. ನನ್ನ ವಾಯ್ಸ್ ಎಲ್ಲ ಈಸಿಯಾಗಿ ಕಟ್ಟಿಬಿಟ್ಟಿದ್ದಾರೆ, ಬೇರೆ ಥರ ಮಾತಾಡಬೇಕು. ಅವ್ಳು ಇಲ್ಲಿಗೆ ಸ್ಟಾಪ್ ಆಗೋಯ್ತು. ನನ್ನ ವಾಯ್ಸ್ನವರು ಕಂಡಿರ್ದಿಲ್ಲ, ಐ ಮೀನ್ ಸ್ಟಾರ್ಟಿಂಗ್ ಕಂಡಿರಲಿಲ್ಲ, ಒಂದು 2 ಸೆಕೆಂಡ್ 3 ಸೆಕೆಂಡ್ ಅವರು ಪ್ರ್ಯಾಂಕ್ ಆದರು. ಆಮೇಲೆ ನನ್ನ ವಾಯ್ಸ್ನ ಕಂಡಿರಿದ್ರು, ನನ್ನ ಫ್ರೆಂಡ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇರ್ತಾಳೆ, ಅವಳು ನಾನು ಬಿಶು ಹತ್ರ ಮಾತಾಡೋದನ್ನ ಎಕ್ಸಾಕ್ಟ್ ಹಿಂಗೆ ಮಾತಾಡೋದು ಅವಳು ಬಿಶು ಹತ್ರ, ಅವಳು ಅದರಿಂದ ವಾಯ್ಸ್ ಕಂಡಿರು. ಮತ್ತು ಅವಳಿಗೆ ನಾನು ವಾರದಲ್ಲಿ ಒಂದು ಸತಿ ಇಲ್ಲಾಂದರೆ 2 ಸತಿ ತಿಂಗ್ಳಿಗೆ ಮಿನಿಮಮ್ ಒಂದು 5-6 ಸತಿ ಆದ್ರೂ ಕಾಲ್ ಮಾಡಿರ್ತೀವಿ ನಾವು. ಯಾ 3 ಜನಕ್ಕೆ ತೊಗೊಂಡಿದೆ, ಅದರಲ್ಲಿ ಇಬ್ಬರು ಫ್ರೆಂಡ್ಸ್ಗೆ, ಒಬ್ಳು ಅಕ್ಕಗೆ ತೊಗೊಂಡಿದೆ, ಅದರಲ್ಲಿ ಒಬ್ಳು ಫ್ರೆಂಡು ಅಕ್ಕ ತೊಗೊಂಡು ನಮ್ಮ ಬೆಸ್ಟ್ ಫ್ರೆಂಡು, ಮತ್ತು ಒಬ್ಳು ಅಕ್ಕ, ಇನ್ನೊಬ್ಳು ಫ್ರೆಂಡು ಅವ್ಳ ಕಾಲೇ ರೀಚ್ ಆಗ್ತಾಯಿಲ್ಲ. ನೆಕ್ಸ್ಟ್ ಟೈಮ್ ಅವಳಿಗೆ ಪ್ರ್ಯಾಂಕ್ ಮಾಡಬೇಕು, ಈ ನನ್ನ ವಾಯ್ಸಲ್ಲಿ ಥರ ಪ್ರ್ಯಾಂಕ್ ಮಾಡಬಾರ್ದು, ಬೇರೆಯವ್ರ ಥರ ಮಾತಾಡಿ ಇಲ್ಲಾಂದ್ರೆ ಚೇಂಜಲ್ಲಿ ವಾಯ್ಸ್ ಮಾಡ್ಕೊಂಡು ಮಾತಾಡಬೇಕು, ಟ್ರೈ ಮಾಡಬೇಕು ನೆಕ್ಸ್ಟ್ ಟೈಮ್ ಅವ್ಳಿಗೆ ಪ್ರ್ಯಾಂಕ್ ಮಾಡೋಕ್ಕೆ. ಅವ್ಳು ವೀಡಿಯೋಸ್ ಇದು ನೋಡಲಿಲ್ಲ ಅಂದರೆ ಪ್ರ್ಯಾಂಕ್ ಮಾಡ್ತೀನಿ ಸಮಥಿಂಗ್. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆದಂಗೆ ನೋಡ್ತಾರೆ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ. ನಂಗೆ ಪ್ರ್ಯಾಂಕ್ ಮಾಡಬೇಕಾದ್ರೆ ಫುಲ್ಲು ನಗು ಬರ್ತಾಯಿತ್ತು, ಕಣ್ಣಲ್ಲೆಲ್ಲ ನೀರು ತುಂಬ್ಕೊಬಿಡ್ತು, ಹೊಟ್ಟೆಯೆಲ್ಲ ನೋವು ಬಂದ್ಬಿಡ್ತು, ನಕ್ಕಿ ನನಗೆ ಫುಲ್ಲೂ ಜಾಸ್ತಿ ನಕ್ಕ ನನಗೆ ಹೊಟ್ಟೆ ನೋವು ಬಂದ್ಬಿಡ್ತು. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗದಂಗೆ ನೋಡ್ತಾ ಇದ್ದರೆ ಹೋಗಿ ಸಬ್ಸ್ಕ್ರೈಬ್ ಆಗಿ. ಪ್ಲೀಸ್ ಯಾವ್ದಾದ್ರು ವೀಡಿಯೋಸ್ ಬೇಕು ಅಂತ ಹೇಳಿ, ಈ ವೀಡಿಯೋ ಇಷ್ಟ ಆಗಿರೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಹೊಸಬ್ರನ್ನ ಬೆಳೆಸಿ ನಾನು ಯಾವ ಥರ ವೀಡಿಯೋಸ್ ಬೇಕು ಅಂತ ಹೇಳಿ ನಾನು ಮಾಡ್ತೀನಿ. ಥ್ಯಾಂಕ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್ ಬಾಯ್.